ಪ್ರಿಯ ಪತ್ರಿಕಾ ಮಿತ್ರರೇ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ನೇತೃತ್ವದಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ, ಗೋವುಗಳ ಹತ್ಯೆ, ಇದರ ವಿರುದ್ಧ ನಾವು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಸಾಕಷ್ಟು ಸಲ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ರಿಗೂ ಮನವಿ ಮಾಡಿದ್ದೇವೆ. ಕುದ್ರೋಳಿಯ ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ ಗೋವುಗಳ ಹತ್ಯೆ ಆಗ್ತಾ ಇದೆ, ಇದರ ಬಗ್ಗೆ ಸರಿಯಾದ ತನಿಖೆ ನಡೆಸಬೇಕು ಅಂತೇಳಿ ಸಾಕಷ್ಟು ಸಲ ನಾವು ಜಿಲ್ಲಾಡಳಿತದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಸಲ ಅಕ್ರಮವಾದಂಥ ಗೋಸಾಗಾಟದ ವಾಹನವನ್ನು ತಡೆದಾಗ ನೂರಾರು ಗೋವುಗಳನ್ನು ಪತ್ತೆ ಹಚ್ಚಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ಗಮನಕ್ಕೆ ತಂದಾಗ ಎಲ್ಲರೂ ಹೇಳ್ತಾ ಇದ್ದರು, ಆ ಗೋವುಗಳು ಕುದ್ರೋಳಿ ಕಸಾಯಿಖಾನೆಗೆ ಹೋಗ್ತಾ ಇಲ್ಲ, ಯಾವುದು ಮನೆಯಲ್ಲಿ ಸಾಕಲಿಕ್ಕೆ ಅಥವಾ ಬೇರೆ ಕಾರಣಗಳಿಗೆ ಗೋವುಗಳನ್ನು ಕೊಂಡೋಗ್ತಾ ಇದ್ದಾರೆ ಎಂಬಂಥ ಮಾಹಿತಿ ಯಾವಾಗಲೂ ಬರ್ತಾ ಇತ್ತು. ಆದರೆ ಮೊನ್ನೆ ಒಬ್ಬರು ಗೋಪ್ರೇಮಿ ಹಿತೇಶಿ ಮಾಹಿತಿ ಹಕ್ಕಿನ ಪ್ರಕಾರ ಕುದ್ರೋಳಿ ಕಸಾಯಿಖಾನೆಯಲ್ಲಿ ಎಷ್ಟು ಜಾನುವಾರುಗಳನ್ನು ಕಡಿತಾರೆ, ಏನೆಲ್ಲ ಅಲ್ಲಿ ಪ್ರಾಣಿಗಳನ್ನು ಕಡಿತಾರೆ ಅಂತೇಳಿ ಮಾಹಿತಿ ಹಕ್ಕಿ ಹಾಕಿದಾಗ ಬಹುಶಃ ನಾವು ಕಳೆದ ಅಷ್ಟು ವರ್ಷಗಳಿಂದ ಏನು ಹೇಳಿಕೊಂಡು ಬರ್ತಾ ಇದ್ವಿ ಆ ಸತ್ಯವನ್ನು ಮಂಗಳೂರು ಮಹಾನಗರ ಪಾಲಿಕೆಯವರೇ ಲಿಖಿತ ರೂಪದಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೊಟ್ಟಿದ್ದಾರೆ. ಆ ಪತ್ರ ಅದರ ಮಾಹಿತಿ ಅದರ ಒಂದು ಕಾಪಿಯನ್ನು ತಮಗೆ ಕೊಡ್ತಾ ಇದ್ದೀವಿ. ಮಾರ್ಚ್ನಿಂದ ಮೊನ್ನೆ ಸೆಪ್ಟೆಂಬರ್ ತನಕ ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೇವೆ. ಅದರಲ್ಲಿ ಪ್ರತಿ ತಿಂಗಳು ಸುಮಾರು 350-400 ಜಾನುವಾರುಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು 300-350 ನಾವು ದನಗಳನ್ನು ಕಡಿತಾ ಇದ್ದೀವಿ, ದನಗಳ ಹತ್ಯೆ ಆಗ್ತಾ ಇದೆ. ಅದೇ ರೀತಿ 200ಕ್ಕಿಂತಲೂ ಹೆಚ್ಚು ಹೆಮ್ಮೆಗಳನ್ನು ಕಡಿತಾ ಇದ್ದೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಮಹಾನಗರ ಪಾಲಿಕೆಯ ಅಲ್ಲಿದ್ದಂಥ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಸತ್ಯವನ್ನು ಇವತ್ತು ಮಹಾನಗರ ಪಾಲಿಕೆಯಿಂದಲೇ ಬಂದಿದೆ, ಇದನ್ನು ಇಟ್ಕೊಂಡು ನಮ್ಮ ಅಷ್ಟು ವರ್ಷಗಳಿಂದ ಗೋ ಸಂರಕ್ಷಣಾ ಇದರಲ್ಲಿ ಸಮಿತಿಯಲ್ಲಿ ಕೆಲಸ ಮಾಡಿದಂಥ ವಿನಯ್ ಎಲ್ ಶೆಟ್ಟಿಯವರು ಈ ಲಿಖಿತ ರೂಪದಲ್ಲಿ ಕೊಟ್ಟಂಥ ಮಾಹಿತಿಯ ಪ್ರಕಾರ ಉತ್ತರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಕಂಪ್ಲೇಂಟಲ್ಲಿ ಅವರು ಹೇಳಿದ್ದಾರೆ, ಇದರಲ್ಲಿ ಸ್ಪಷ್ಟವಾಗಿ ಗೋವುಗಳ ಹತ್ಯೆ ಆಗುತ್ತಿರುವುದು ಇವತ್ತು ಹೊರಗೆ ಬಂದಿದೆ. ಹಾಗಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಅದರೊಟ್ಟಿಗೆ ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಇವರ ಬಗ್ಗೆ ಕಾನೂನು ತೆಗೆದುಕೊಂಡು ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಕಂಪ್ಲೇಂಟ್ ಕೊಟ್ಟು 2 ದಿವಸ ಆಗಿದೆ, ಇನ್ನೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಇವತ್ತೇನು ಕುದ್ರೋಳಿಯ ಕಸಾಯಿಖಾನೆಯಲ್ಲಿ ಕರ್ನಾಟಕದಲ್ಲಿ ಗೋಹತ್ಯೆ ಕಾನೂನು ಇದ್ದರೂ 1964 ಗೋಹತ್ಯೆ ಕಾನೂನು ನಿಷೇಧ ಕಾನೂನು ಇದ್ದರೂ ಇವತ್ತು ಅಲ್ಲಿ ನಾವು ಪೂಜನೀಯವಾಗಿ ಪೂಜೆ ಮಾಡ್ತಿರುವಂಥ ಗೋಹ ಮಾತೆಯನ್ನು ಇವತ್ತು ಹತ್ಯೆ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ. ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಖಂಡಿಸ್ತದೆ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ತಕ್ಷಣ ಇವತ್ತೇನು ಅಕ್ರಮವಾಗಿ ಇವತ್ತು ಕಾನೂನಿಗೆ ವಿರುದ್ಧವಾಗಿ ಏನು ಇವತ್ತು ಕೃತ್ಯ ನಡೆದಿದೆ ಆ ಕಸಾಯಿಖಾನೆಯಲ್ಲಿ, ತಕ್ಷಣ ಆ ಕಸಾಯಿಖಾನೆಯನ್ನು ಮುಚ್ಚಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರು ಇವತ್ತಿಗೆ ಜವಾಬ್ದಾರಿ, ಯಾರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ನಜೀರ್ ಅವರು, ಇವರನ್ನು ತಕ್ಷಣ ವಜಾ ಮಾಡಬೇಕು, ಅಮಾನತಲ್ಲಿ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಆ ಕಸಾಯಿಖಾನೆಯಲ್ಲಿ ಅಧಿಕೃತವಾಗಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಮಹಾನಗರ ಪಾಲಿಕೆಯ, ಆ ಡಾಕ್ಟ್ರ್ ಇರ್ಬೋದು,
ಅಥವಾ ಬೇರೆ ಬೇರೆ ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧನೂ ಕೇಸ್ ದಾಖಲು ಮಾಡಬೇಕು. ಅದೇ ರೀತಿ ಇವತ್ತಿನ ತನಕ ಯಾರು ಕಸಾಯಿಖಾನೆಯ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ, ಜೆ ಎ ಖಾದರ್ ಅಂತೇಳಿ, ಅವರ ಗುತ್ತಿಗೆಯನ್ನು ಕ್ಯಾನ್ಸಲ್ ಮಾಡಬೇಕು.